ಕನಕಪುರ ಹೇಳಿಕೆಗೆ ಮಾಜಿ ಡಿಸಿಎಂ ಆರ್ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ 100 ಬಾರಿ ನಾನು ಮೊದಲು ಬಿಸಿನೆಸ್ ಮ್ಯಾನ್ ಎಂದಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ 110 ಹಳ್ಳಿಗಳನ್ನು ಸೇರಿಸಿದ್ದಾರೆ. ಈಗ ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುತ್ತೇನೆ ಅಂತಿದ್ದಾರೆ. ಆರೋಹಳ್ಳಿ ದಾಟಿ 10 ಕಿಲೋಮೀಟರ್ ಬಳಿಕ ಕನಕಪುರ ಸಿಗುತ್ತೆ. ಹಾಗಾದ್ರೆ ರಾಮನಗರ ದೇವನಹಳ್ಳಿ ಹೊಸಕೋಟೆ ಪಾಡೇನು? ಈ ಹಿಂದೆ ತುಗಲಕ್ ಅಂತ ದೊರೆಯಿದ್ದ, ದೆಹಲಿಯಿಂದ ಆಗ್ರಾ ಆಗ್ರಾದಿಂದ ದೆಹಲಿಗೆ ಶಿಫ್ಟ್ ಮಾಡಿಸುತ್ತಿದ್ದ, ತುಗಲಕ್ ಗುಣವನ್ನ ಸ್ವಲ್ಪ ಬಳಸಿಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಇವರು ಕನಕಪುರವನ್ನ ಬೆಂಗಳೂರಿಗೆ ಸೇರಿಸ್ತೀನಿ ಅಂತಾರೆ. ನಾನು ಕಾಂಗ್ರೆಸ್ ಅವರನ್ನು ಕೇಳ್ತೀನಿ, ಕನಕಪುರ ದೂರ, ಅದಕ್ಕೆ ಮುಂಚೆ ಹಾರೋಹಳ್ಳಿ ಬರ್ತೈತೆ. ಹಾರೋಹಳ್ಳಿ ಬರೋದು ಫಸ್ಟು, ಬೆಂಗಳೂರು ಜಿಲ್ಲೆ ಆದ ತಕ್ಷಣ ಹಾರೋಹಳ್ಳಿ ಬರ್ತೈತೆ. ಹಾರೋಹಳ್ಳಿ ರಾಮನಗರಕ್ಕೆ ಸೇರುತ್ತೆ. ಹಾರೋಹಳ್ಳಿ 10 ಕಿಲೋಮೀಟರ್ ದಾಟದ ಮೇಲೆ ಕನಕಪುರ ಸಿಗುವಂಥದ್ದು. ಅಂಗರೆ ರಾಮನಗರ ಕತೆ ಏನು? ಏರ್ಪೋರ್ಟ್ ಇರೋದು ದೇವನಹಳ್ಳಿಯಲ್ಲಿ. ಆಲ್ಮೋಸ್ಟ್ ಆಲ್ ಕಾರ್ಪೊರೇಷನ್ ಏರ್ಪೋರ್ಟ್ ವರೆಗೂ ನಾವು ಕಾರ್ಪೊರೇಷನ್ ಹತ್ತತ್ರ ಹೊರಟೋಗಿದ್ದೀರಿ ನಾವು. ಹಾಗಾದ್ರೆ ದೇವನಹಳ್ಳಿ ಕತೆ ಏನು? ಬಾರ್ಡ್ರಲ್ಲೇ ಇದೆ ಅದು ದೇವನಹಳ್ಳಿ. ಹೊಸಕೋಟೆ ಕತೆ ಏನು? ಅಂದ್ರೆ ಮುಂದೆ ಸಿಡಿಪಿ ಬರ್ತಾ ಇದೆ. ಸಿಡಿಪಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಡುವಂತ ಸಿಡಿಪಿ ಬಹಳ 10 ವರ್ಷದಿಂದ ಪೆಂಡಿಂಗ್ ಇದೆ. ಆ ಸಿಡಿಪಿ ಅಲ್ಲಿ ಇವೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಯಾವ್ಯಾವುದು ಹೆಂಗೆಂಗ್ ಬೇಕೋ ಜಮೀನುಗಳನ್ನು ವಿಂಗಡಣೆ ಮಾಡುವಂಥದ್ಕೆ, ಎಲ್ಲೋ ಬೇಕಾ, ಗ್ರೀನ್ ಬೇಕಾ, ಕಮರ್ಷಿಯಲ್ ಬೇಕಾ, ರೆಸಿಡೆನ್ಷಿಯಲ್ ಬೇಕಾ, ಇದೊಂದು ಡೆವಲಪರ್ಗಳಿಗೆ ದಂಧೆ ಮಾಡುವಂಥ ಒಂದು ಹುನ್ನಾರ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಅದಕ್ಕೆ ಕಾಂಗ್ರೆಸ್ ಅವ್ರಿಗೆ ಸಲಹೆ ಕೊಡೋಕ್ಕೆ ಮಾಡ್ತೀನಿ, ಮಾಡೋದು ಮಾಡ್ತೀರಾ? ಹಿಂದೆ ತೊಗಲಕ್ ಅಂತ ಒಬ್ಬ ಇದ್ದ, ಅವರು ಹಂಗೆ ಡೆಲ್ಲಿಯಿಂದ ಆಗ್ರಾಗ, ಡೆಲ್ಲಿಯಿಂದ ಆಗ್ರಾ, ಆಗ್ರಾಯಿಂದ ಡೆಲ್ಲಿ, ಡೆಲ್ಲಿಯಿಂದ ಆಗ್ರಾ ಹಿಂಗೆ ಮಾಡ್ತಾ ಇದ್ರು. ನೀವು ಕಾಂಗ್ರೆಸ್ ಅವರು ತೊಗಲಕ್, ಯಾಕಂದ್ರೆ ನೀವು ಟಿಪ್ಪು ಬೆಂಬಲಿಗರು, ಟಿಪ್ಪು ಅಭಿಮಾನಿಗಳು, ಟಿಪ್ಪಿಗೋಸ್ಕರ ಪ್ರಾಣವನ್ನೇ ಕೊಡುವಂಥ ಕಾಂಗ್ರೆಸ್ ಅವರು ನೀವು, ಅದಕ್ಕೆ ನೀವು ಕೂಡ ಆ ತೊಗಲಕ್ ಇದಾನಲ್ಲ ಅವನೊಂದು ಸ್ವಲ್ಪ ತಗೊಳ್ಳಿ.